ಸ್ವಾಮಿ ವಿವೇಕಾನಂದ ಅವರು ಏಳಿ ಎದ್ದೇಳಿ ನಿಮ್ಮ ಗುರು ಮುಟ್ಟುವ ತನಕ ಇಲ್ಲದಿರಿ ಅನ್ನೋ ಒಂದು ಸಂದೇಶವನ್ನು ಇಡೀ ದೇಶಕ್ಕೆ ಕೊಟ್ಟಂತ ಒಬ್ಬ ಮಹಾನ್ ನಾಯಕನು. 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಇವತ್ತು ಸ್ವಾಮಿ ವಿವೇಕಾನಂದರ ಒಂದು ಐಡಿಯಾಸ್ ಆಗಿರ್ಬೋದು, ಅವರ ಒಂದು ವಿಚಾರಧಾರೆ ಇರ್ಬೋದು, ಅವರ ಒಂದು ಟೀಚಿಂಗ್ಸ್ ಆಗಿರ್ಬೋದು, ಇವತ್ತು ಬಹಳಷ್ಟು ನಮಗೆಲ್ಲರೂ ಕೂಡ ಯುವಕರಿಗೆ ಪ್ರೇರಣೆ. ನಾವು ಇವತ್ತಿನ ದಿನ 160th ವೀರ ಸನ್ಯಾಸಿಯ ವಿವೇಕಾನಂದರ ಜಯಂತ್ಯುತ್ಸವನ ಅದ್ದೂರಿಯಾಗಿ ಸೈಕಲ್ ಜಾಥಾ ಮೂಲಕ ಆಚರಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪೌರಾಡಳಿತ ಸಚಿವರಾದಂಥ MTP ನಾಗರಾಜಣ್ಣ ಅವರು ಬಂದು ಹಸಿರು ನಿಶಾನೆ ನೀಡೋ ಮೂಲಕ ಈ ಜಾಥಾಗೆ ಚಾಲನೆ ನೀಡಿರ್ತಾರೆ. ಈ ಜಾಥಾ ಸ್ಟಾರ್ಟ್ ಆದಾಗಿಂದ ಎಂಡ್ವರೆಗೂ ನಮಗೆ ಜೊತೆಯಲ್ಲಿ ನಿಂತು ಬೆನ್ನಲ್ಬಾಗಿ ನಿಂತಿದ್ದಂಥ ನಮ್ಮ ಮುಂದಿನ ಭಾವಿ ಶಾಸಕರಂತೆ ಇರತಕ್ಕಂಥ MTP ರಾಜೇಶ್ ಅವರಿಗೆ ನಾನು ಈ ಮೂಲಕ ತುಂಬು ಹೃದಯದ ಧನ್ಯವಾದಗಳನ್ನು ತಲುಪಿಸ್ತೀನಿ. ಧರ್ಮದ ನವೋನ್ಯತೆಯನ್ನು ಜಗದುದ್ದಗಲಕ್ಕೆ ಪಸರಿಸಿದ ಭಾರತ ಉಪಖಂಡದ ಯುವ ಚೈತನ್ಯವನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ಮುಗಿಲೆತ್ತರಕ್ಕೆ ಎತ್ತರಿಸಿದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಜನವರಿ 12 ತಾರೀಕನ್ನು ರಾಷ್ಟ್ರೀಯ ಯುವ ದಿನವಾಗಿ ರಾಷ್ಟ್ರಾದ್ಯಂತ ಆಚರಿಸಲಾಗುತ್ತದೆ. ಹೊಸಕೋಟೆ ನಗರದಲ್ಲಿ ಸಹ ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರವನ್ನು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಇರಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಹಾಗೂ ಸೈಕಲ್ ರ್ಯಾಲಿ ಮಾಡುವ ಮುಖಾಂತರ ಆಚರಣೆ ಮಾಡಲಾಯಿತು. ಸೈಕಲ್ ರ್ಯಾಲಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಪೌರಾಡಳಿತ ಹಾಗೂ ಸಣ್ಣ ಕೈಗಾರಿಕೆ ಸಚಿವ MTB ನಾಗರಾಜ್ ಹಾಗೂ ಯುವ ನಾಯಕ ನಿತಿನ್ ಪುರುಷೋತ್ತಮ್ ಚಾಲನೆ ನೀಡಿದರು. ಮಾತನಾಡಿದ ಸಚಿವ MTB ನಾಗರಾಜ್ ರವರು, ಹೊಸಕೋಟೆ ನಗರದಲ್ಲಿ ಸ್ವಾಮಿ ವಿವೇಕಾನಂದರ 160th ಜನ್ಮದಿನೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಎಲ್ಲರೂ ಸಾಮೂಹಿಕವಾಗಿ ಒಗ್ಗೂಡಿ ಅವಿಮುಕ್ತೇಶ್ವರ ದೇವರ ಅನುಗ್ರಹವನ್ನು ಪಡೆದು ಸೈಕಲ್ ಜಾಥಾದ ಮೂಲಕ ಹೊಸಕೋಟೆ ನಗರವನ್ನು ಪ್ರದಕ್ಷಿಣೆ ಮಾಡುವಂತಹ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಸ್ವಾಮಿ ವಿವೇಕಾನಂದರು ನೀಡಿದಂತಹ ಏಳಿ ಹೆದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶವನ್ನು ನೀಡುವ ಮೂಲಕ ಯುವ ಜನತೆಯನ್ನು ಹಾರೈಸಿದ್ರು. ಸ್ವಾಮಿ ವಿವೇಕಾನಂದರವರ 160th ಜನ್ಮದಿನದ ಅಂಗವಾಗಿ ಹೊಸಕೋಟೆ ನಗರದಲ್ಲಿ ಭಾಳಷ್ಟು ನಮ್ಮ ಯುವಕರು ಸ್ವಾಮಿ ವಿವೇಕಾನಂದ ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತು ಸಾಮೂಹಿಕವಾಗಿ ಐಮುತ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಐಮುತ್ತೇಶ್ವರ ಸ್ವಾಮಿ ಆಶೀರ್ವಾದ ಅನುಗ್ರಹವನ್ನು ಪಡೆದು ಇವತ್ತೆಲ್ಲ ನಮ್ಮ ಯುವಕರು ಕೂಡ ಸೈಕಲ್ ಜಾಥಾದಲ್ಲಿ ಇಡೀ ನಗರ ಹೊಸಕೋಟೆ ನಗರ ಪ್ರದಕ್ಷಿಣೆ ಮಾಡುವಂಥ ಒಂದು ಕೆಲಸಕ್ಕೆ ನಾವು ಚಾಲನೆಯನ್ನು ಕೊಟ್ಟು ಅದಕ್ಕೆ ಪ್ರಾರಂಭೋತ್ಸವವನ್ನು ಕೊಟ್ಟಿದ್ದೇವೆ. ಅದರಿಂದ ನಾನಿವತ್ತು ನಮ್ಮ ಸ್ವಾಮಿ ವಿವೇಕಾನಂದರವರು ಏಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಒಂದು ಸಂದೇಶವನ್ನು ಇಡೀ ದೇಶಕ್ಕೆ ಕೊಟ್ಟಂಥ ಒಬ್ಬ ಮಹಾನ್ ನಾಯಕನು. ಅಂಥ ಒಬ್ಬ ನಾಯಕನ 160th ಈ ಜನ್ಮದಿನದ ಅಂಗವಾಗಿ ನಮ್ಮ ಯುವಕರು ಭಾಳ ಖುಷಿಯಾಗಿ ಸಂತೋಷವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ನಿತೇಶ್ ಪುರುಷೋತ್ತಮ ಅವರ ಅಧ್ಯಕ್ಷತೆಯಲ್ಲಿ ಇದು ಚಾಲನೆಯನ್ನು ಕೊಟ್ಟಿದ್ದೇವೆ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸಿ ಅಭಿನಂದಿಸ್ತೇನೆ. ಇದಕ್ಕೂ ಮುನ್ನ ಶ್ರೀ ಅಭಿಮುಕ್ತೇಶ್ವರ ಸ್ವಾಮಿ ದೇವಾಲಯ ಹಾಗೂ ಕೋಟೆ ಕಿಲ್ಲೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಯುವ ನಾಯಕ ನಿತಿನ್ ಪುರುಷೋತ್ತಮ್ ಪೂಜೆ ಸಲ್ಲಿಸಿದರು. ಹಾ
ಸಮಯದಲ್ಲಿ ಆಯೋಜಿಸಲಾಗಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಿತಿನ್ ಪುರುಷೋತ್ತಮ್ ರವರು ಯುವಕರು ವಿವೇಕಾನಂದರ ಆದರ್ಶ ಮತ್ತು ಮೌಲ್ಯಗಳನ್ನು ಪ್ರೇರಣೆಯನ್ನಾಗಿ ತೆಗೆದುಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮುಖ್ಯ. ಅದರಂತೆಯೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಯುವಕರಿಗೆ ಉತ್ತೇಜನಕಾರಿ ಯೋಜನೆಗಳನ್ನು ರೂಪಿಸುತ್ತಿದ್ದು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಯುವಕರು ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡುವಲ್ಲಿ ಯಶಸ್ವಿಯಾಗಬೇಕೆಂದು ತಿಳಿಸಿದರು. ಎಲ್ಲ ಸಮಸ್ತ ಹೊಸಕೋಟೆ ಜನತೆಗೆ ರಾಷ್ಟ್ರೀಯ ಯುವ ದಿವಸ್ ಹಾರ್ದಿಕ ಶುಭಾಶಯಗಳು. ಏನು ಜನವರಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದರ 160ನೆಯ ಜನ್ಮ ದಿನೋತ್ಸವದಂದು ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸಿದ್ರಿ. ಇವತ್ತು ಅಭಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಅಲ್ಲಿ ಒಂದು ಬೆಳ್ಳಿ ರಥವನ್ನು ಮಾಡಿ ಸ್ವಾಮಿ ವಿವೇಕಾನಂದ ಬೆಳ್ಳಿ ರಥಕ್ಕೆ ಪುಷ್ಪಾರ್ಚನೆಯನ್ನು ನಾವು ಎಂ ಟಿ ಬಿ ನಾಗರಾಜನ್ನವರು, ನಾವು ಅಧ್ಯಕ್ಷರು, ನಮ್ಮ ನಗರಸಭಾ ಸದಸ್ಯರುಗಳು, ಎಲ್ಲ ನಮ್ಮ ಬಿ ಜೆ ಪಿಯ ಮುಖಂಡರುಗಳು ಇವತ್ತು ಪುಷ್ಪಮಾಲೆಯನ್ನು ಅರ್ಪಣೆ ಮಾಡಿ ಒಂದು ಗೌರವವನ್ನು ಸಲ್ಲಿಸಿ ಅದೇ ರೀತಿಯಾಗಿ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮ ಸೈಕಲ್ ಜಾಥಾವನ್ನು ಎಂ ಟಿ ಬಿ ನಾಗರಾಜನ್ನವರ ನೇತೃತ್ವದಲ್ಲಿ ಒಂದು ಚಾಲನೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ಹೊಸಕೋಟೆಯ ತೇರು ಬೀದಿಯಲ್ಲಿ ಅವಿಮುಕ್ತೇಶ್ವರದಿಂದ ಪ್ರಾರಂಭವಾಗಿ
ತೇರ್ ಬೀದಿಯ ಮುಖೇನ ನಾವು ಕೆ ಐ ಬಿ ಸರ್ಕಲ್ಲು, ಅದೇ ರೀತಿಯಾಗಿ ಕೆ ಐ ಬಿ ಸರ್ಕಲ್ ಇಂದ ಬಂದು ಗಂಗಮ್ಮ ದೇವಿಯ ಗುಡಿ ಮುಖ್ಯ ರಸ್ತೆಯ ಮುಖೇನ ಇವತ್ತು ಕಾಲೇಜ್ ಫೀಲ್ಡಲ್ಲಿ ವೇದಿಕೆ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಹಂಚ್ಕೊಂಡಿದ್ದೀರಿ. ಭಾಳಷ್ಟು ಹೆಮ್ಮೆಯಾಗುತ್ತೆ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಯುವಕರು ಏನು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ಪ್ರತಿಯೊಬ್ಬ ಯುವಕರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇವತ್ತು ಸ್ವಾಮಿ ವಿವೇಕಾನಂದರ ಒಂದು ಐಡಿಯಾಸ್ ಆಗಿರ್ಬೋದು, ಅವರ ಒಂದು ವಿಚಾರಧಾರೆ ಇರ್ಬೋದು, ಅವರ ಒಂದು ಟೀಚಿಂಗ್ಸ್ ಆಗಿರ್ಬೋದು, ಇವತ್ತು ಭಾಳಷ್ಟು ನಮಗೆಲ್ಲರೂ ಕೂಡ ಯುವಕರಿಗೆ ಪ್ರೇರಣೆ. ಅದೇ ರೀತಿಯಾಗಿ ರಾಷ್ಟ್ರದಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಈ ಯುವಕರಿಗೆ ಒಳ್ಳೆಯದಾಗಲಿ ಅಂತೇಳಿ ಸ್ಟಾರ್ಟಪ್ಸ್ ಮುಖೇನ ಇವತ್ತು ಭಾಳಷ್ಟು ಭಾರತ ಸರ್ಕಾರ ಒಂದು ಉತ್ತೇಜನವನ್ನು ಕೊಡ್ತಾ ಇದೆ. ಎಲ್ಲರೂ ಕೂಡ ಇವತ್ತು ಯುವಕರು ಆ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋತಾ ಇದ್ದಾರೆ. ನಾನು ಯುವಕರಲ್ಲಿ ಮನವಿ ಮಾಡೋದಷ್ಟೇ, ನಾವೆಲ್ಲರೂ ಕೂಡ ಸಮಾಜಕ್ಕೆ ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಹಾಗೂ ಒಂದು ದಿಟ್ಟ ಸಂಕಲ್ಪವನ್ನು ಮಾಡಬೇಕು ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. 60ನೇ ವೀರಸನ್ಯಾಸಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳು ಎಲ್ರಿಗೂ. ನಾವು ಇವತ್ತಿನ ದಿನ 160ನೇ ವೀರಸನ್ಯಾಸಿಯ ವಿವೇಕಾನಂದರ ಜಯಂತ್ಯೋತ್ಸವನ ಅದ್ಧೂರಿಯಾಗಿ ಸೈಕಲ್ ಜಾಥಾ ಮೂಲಕ ಆಚರಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪೌರಾಡಳಿತ ಸಚಿವರಾದಂಥ ಎಂ ಟಿ ಬಿ ನಾಗರಾಜಣ್ಣವರು ಬಂದು ಹಸಿರು ನಿಶಾನೆ ನೀಡೋ ಮೂಲಕ ಈ ಜಾಥಾಗೆ ಚಾಲನೆ ನೀಡಿರ್ತಾರೆ. ಈ ಜಾಥಾ ಸ್ಟಾರ್ಟ್ ಆದಾಗಿಂದ ಎಂಡ್ವರೆಗೂ ನಮಗೆ ಜೊತೆಯಲ್ಲಿ ನಿಂತು ಬೆನ್ನಲ್ಬಾಗಿ ನಿಂತಿದ್ದಂಥ ನಮ್ಮ ಮುಂದಿನ ಭಾವಿ ಶಾಸಕರಂತೆ ಇರತಕ್ಕಂಥ ಎಂ ಟಿ ಬಿ ರಾಜೇಶ್ ಅಣ್ಣವ್ರಿಗೆ ನಾನು ಈ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ತಲುಪಿಸ್ತೀನಿ. ವೀರ ಸನ್ಯಾಸಿ ವಿವೇಕಾನಂದ ಅಂದ ಅಂತಂದ್ರೇ ಒಂದು ಅದ್ಭುತ. ಅವ್ರು ಹೇಳಿರೋದು ಏನಪ್ಪ ಅಂತಂದರೆ, ಯುವಕರೇ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಅವತ್ತು ಅವ್ರು ಏನು ಹೇಳಿದ್ರು ಅದು ಇವತ್ತಿನ ಕೂಡ ಪ್ರಸ್ತುತ ಕೂಡ ಅನ್ವಯ ಆಗುತ್ತೆ. ನಾವು ಈ ಸಣ್ಣ ಎಕ್ಸಾಂಪಲ್ ಇದೇ ಒಂದು ಪ್ರೋಗ್ರಾಮನ್ನ ತೊಗೊತೀವಿ ಅಂತಂದರೆ, ನಮಗೆ ಶಾರ್ಟ್ ಟರ್ಮ್ ಟೈಮಲ್ಲಿ ಒಂದು 2-3 ಡೇಸ್ ಒಳಗಡೆ ನಮಗೆ ಈ ಪ್ರೋಗ್ರಾಮ್ ಮಾಡಬೇಕು ಅಂತ ನಾವು ಒಂದಷ್ಟು ಜನ ಕೂತ್ಕೊಂಡು ಯುವಕರು ಏನು ಡಿಸ್ಕಸ್ ಮಾಡಿದ್ವಿ. ಡಿಸ್ಕಸ್ ಮಾಡಿದಾದಮೇಲೆ ಅದಕ್ಕೆ ಇದಿದ್ದ ಟೈಮೇ 2-3 ದಿನ. ಸೊ ಆ 2-3 ದಿನದಲ್ಲಿ ನಮ್ಮ ಕೈಲಾದಂಥ ಒಂದು ಎಫರ್ಟ್ ಹಾಕಿ ಎಲ್ಲರೂ ಜೊತೆಗೂಡಿ ಬಂದವ್ರನ್ನ ಬರ್ದಿರೋರನ್ನ ಎಲ್ಲರೂ ಜೊತೆ ಹಾಕ್ಕೊಂಡು ಕೈಲಾದಂಗೆ ಮಾಡಿದ್ದೀವಿ. ಸೈಕಲ್ ಜಾಥಾ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಪ್ರಮುಖದ ಬೀದಿಗಳಾದಂಥ ತೇರು ಬೀದಿಗಳು ಮತ್ತು ಜೆ ಸಿ ಸರ್ಕಲ್ಲು, ಕೆ ಬಿ ಸರ್ಕಲ್ ಮೂಲಕ ಬಂದು ಗಂಗಮ್ಮ ದೇವಸ್ಥಾನ ಮತ್ತು ವಿವೇಕಾನಂದ ಶಾಲೆ ಮೂಲಕ ಬಂದು ಕಾಲೇಜ್ ಗ್ರೌಂಡಲ್ಲಿ ನಾವು ಸ್ಟೇಜ್ ಪ್ರೋಗ್ರಾಮ್ ಮಾಡಿದ್ವಿ. ಸುಮಾರು ಒಂದು 300-350ಕ್ಕೂ ಹೆಚ್ಚು ಯುವಕರು ವಾಲಂಟಿಯರ್ಸ್ ಆಗಿ ಬಂದು ಅವರೇ ಈ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದರು. ಊಟದ ವ್ಯವಸ್ಥೆನ ನಮ್ಮ ಕರುಣಗೌಡ ಚೇತನ್ ಅವರು ಮಾಡಿಸ್ಕೊಟ್ಟಿದ್ರು. ಸುಮಾರು ಅವರು ಒಂದು 800-900 ಜನಕ್ಕೆ ಊಟದ ವ್ಯವಸ್ಥೆ, ಮತ್ತು ಅಲ್ಲಿ ದೇವಸ್ಥಾನದ ಹತ್ರ ಸ್ಯಾಂಡ್ವಿಚ್ ವ್ಯವಸ್ಥೆ ಮಾಡಿತ್ತು, ಅದಕ್ಕೆ ವಾಲಯ ಶ್ರೀನಿವಾಸ್ ಅವರು ಮಾಡಿಸ್ಕೊಟ್ರು. ಮತ್ತು ನೀರು ಮತ್ತು ಜ್ಯೂಸು ನಮ್ಮ ಬಾಬಣ್ಣ ಅಂತ ಬಾಬಣ್ಣವ್ರು ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ವೇದಿಕೆನ ಮಾರುತಿಯವರು ನಮಗೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರು. ಹೀಗೆ ಎಲ್ಲರೂ ಒಂದು ಚೇರ್ ಹಾಕ್ದವರಿಂದ ಹಿಡಿದು ಒಂದು ಹಗ್ಗ ಕಟ್ಟಿದವರು ಮತ್ತು ಎಲ್ಲರೂ ದೊಡ್ಡ ದೊಡ್ಡದಾಗಿ ಬ್ಯಾನರ್ ಕಟ್ಟಿದವರಿಂದ ಎಲ್ರಿಗೂ ಈ ಮೂಲಕ ನಾನು ಧನ್ಯವಾದ ಕಳಿಸ್ತೀನಿ. ಏನು ಈ ದಿನ 160ನೇ ಸ್ವಾಮಿ ವಿವೇಕಾನಂದ ಜಯಂತ್ಯೋತ್ಸವದಂದು ಏನು ನಾವು ಯುವ ದಿವಸ್ ಅಂತ ಆಚರಿಸ್ತೀರಿ, ಅದಕ್ಕಾಗಿ ಹೊಸಕೋಟೆ ಯುವಕರೆಲ್ಲ ಸೇರಿ ರಾಜೇಶ್ ಅಣ್ಣನ ನೇತೃತ್ವದಲ್ಲಿ ನಮ್ಮ ಹಿರಿಯ ನಾಯಕರು ಎಂ ಟಿ ಬಿ ನಾಗರಾಜ್ ಅಣ್ಣವ್ರು ಕೊಟ್ಟ ಕರೆಯಂತೆ ಬೃಹತ್ ಬೈಕ್ ಜಾಥಾ ಹಮ್ಮಿಕೊಂಡಿದ್ವಿ. ಅದು ನಮ್ಮ ನಿರೀಕ್ಷೆಗೂ ಮೀರಿ ಯಶಸ್ವಿಗೊಂಡಿದೆ. ನಾವೇನು ಅಂದ್ಕೊಂಡಿದ್ವಿ 300-400 ಸೈಕಲ್ ಬರುತ್ತೆ ಅಂತ, ಈಗ ಸುಮಾರು ಇನ್ನದು ಅದಕ್ಕಿಂತ ಹೆಚ್ಚಾಗೇ ಬಂದಿದೆ. ಸ್ವಯಂ ಪ್ರೇರಿತವಾಗಿ ಬಂದವರೇ ಹೆಚ್ಚು, ಯಾಕೆಂದರೆ ಹೊಸಕೋಟೆಯಲ್ಲಿ ಭಾಳಷ್ಟು ಜನ ಶಾಂತಿ ನೆಮ್ಮದಿ ಸುಖ ಬಯಸ್ತಾರೆ. ಅವರೆಲ್ಲರೂ ಸ್ವಾಮಿ ವಿವೇಕಾನಂದ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಬಂದಿರೋಂಥವ್ರು, ಅವರೆಲ್ಲ ಸ್ವಯಂ ಪ್ರೇರಿತವಾಗಿ ಬಂದು ಕೈ ಜೋಡಿಸಿದ್ದು ಭಾಳ ಸಂತೋಷದ ವಿಷಯ. ನಮಸ್ಕಾರ. ಇಂದು 160ನೆಯ ಸ್ವಾಮಿ ವಿವೇಕಾನಂದ ಅವರ ಜಯಂತ್ಯೋತ್ಸವವನ್ನು ಹೊಸಕೋಟೆಯಲ್ಲಿ ಭಾರಿ ಅದ್ಧೂರಿಯಾಗಿ ನಮ್ಮ ಪೌರಾಡಳಿತ ಸಚಿವರಾದ ಎಂ ಟಿ ಬಿ ನಾಗರಾಜಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಎಂ ಟಿ ಬಿ ರಾಜೇಶ್ ಅಣ್ಣ ಅವರ ಮಾರ್ಗದರ್ಶನದಂತೆ ನಾವು ಶ್ರೀ ಸ್ವಾಮಿ ವಿವೇಕಾನಂದ ಅವರ ಜಯಂತ್ಯೋತ್ಸವವನ್ನು ಭಾರಿ ಅದ್ಧೂರಿಯಾಗಿ ನಡೆಸಿದ್ದೀವಿ. ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತ ಎಲ್ಲ ಯುವಕರಿಗೂ, ಮೊದಲನೆಯದಾಗಿ ಹೊಸಕೋಟೆಯ ಎಲ್ಲ ಯುವಕ ಮಿತ್ರರಿಗೆ ನಮಗೆ ನಾವು ವಂದನೆಗಳನ್ನು ಅರ್ಪಿಸ್ತೀವಿ.